ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಲರ್ಟ್ ನಾನು ಸಚಿನ್ ಹೆಮ್ಮಕ್ಕಿ ಮಾದಕ ದ್ರವ್ಯ ಮಾರಾಟ ಜಾಲದ ವಿರುದ್ಧ ಬೆಂಗಳೂರಿನ ಸಿಸಿಬಿ ಪೊಲೀಸರ ಕಾರ್ಯಾಚರಣೆ ಮುಂದುವರೆದಿದ್ದು ಎಂಡಿಎಂಎ ಮಾರಾಟ ಮಾಡುತ್ತಾ ಇದ್ದ ಇಬ್ಬರು ನೈಜೀರಿಯನ್ ಪ್ರಜೆಗಳನ್ನು ಬಂಧಿಸಿದ್ದಾರೆ ಅಂದ ಹಾಗೆ ಅಗಸ್ಟಿನ್ ಒಕಾಫೋರ್ ಹಾಗೂ ಅಚುನಿಚೆ ನಫೋರ್ ಬಂಧಿತ ಆರೋಪಿಗಳಾಗಿದ್ದಾರೆ ಏನೋ ಕೊಕೇನ್ ಹಾಗೂ ಎಂಡಿಎಂಎ ಮಾರಾಟ ಮಾಡಲು ಯತ್ನಿಸುತ್ತಾ ಇದ್ದ ಸಂದರ್ಭದಲ್ಲಿ ಆರ್ಟಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರಿಗೆ ಸೆರೆ ಸಿಕ್ಕಿದ್ದಾರೆ ಇದೇ ವೇಳೆ ಸಿಸಿಬಿ ಇನ್ಸ್ಪೆಕ್ಟರ್ ದೀಪಕ್ ನೇತೃತ್ವದ ತಂಡ ಆರೋಪಿಗಳನ್ನು ಬಂಧಿಸಿದ್ದು ಬಂಧಿತರಿಂದ 20 ಗ್ರಾಂ ಕೊಕೇನ್ 13 ಗ್ರಾಂನ 30 ಎಂಡಿಎಂಎ ಮಾತ್ರೆಗಳು ಮತ್ತು 6 ಮೊಬೈಲ್ ಹೋಂಡಾ ಕಾರ್ ಹಾಗೂ 5 ಲಕ್ಷ ರೂಪಾಯಿ ಮೌಲ್ಯಗಳ ವಸ್ತುಗಳನ್ನು ಜಪ್ತಿ ಮಾಡಲಾಗಿದೆ ಬಸನಗೌಡ ಪಾಟೀಲ್ ಯತ್ನಾಳ್ ಸಚಿವರಿಗೆ ರಾಜೀನಾಮೆ ನೀಡಲು ಹೇಳಿದ್ದಾರೆ ಉಳಿದವರು ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತ ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದ್ದಾರೆ ಸದ್ಯ ಪಂಚಮಸಾಲಿ ಸಮುದಾಯಕ್ಕೆ 2A ಮೀಸಲಾತಿ ನೀಡದಿದ್ದರೆ ಸಮುದಾಯದ ಇಬ್ಬರು ಸಚಿವರಿಗೆ ರಾಜೀನಾಮೆ ನೀಡುವಂತೆ ಯತ್ನಾಳ್ ಹೇಳಿರುವ ವಿಚಾರವಾಗಿ ಕಲ್ಬುರ್ಗಿ ನಗರದಲ್ಲಿ ಪ್ರತಿಕ್ರಿಯೆ ನೀಡಿದ ಬಿಸಿ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಉಳಿದವರು ಏನು ಉತ್ತರ ಕೊಡ್ತಾರೆ ನೋಡೋಣ ಅಂತ ಮುಗುಳ್ನಗುತ್ತಾ ಉತ್ತರಿಸಿದ್ರು ಏನೋ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ನೇತೃತ್ವದಲ್ಲಿ ಸಮಿತಿ ರಚಿಸಿ ಎಲ್ಲಾ ಸಮುದಾಯಗಳ ಬಗ್ಗೆ ಸಮಗ್ರ ಅಧ್ಯಯನ ನಡೆಸಿ ವರದಿ ನೀಡಬೇಕು ಎಂದು ಸೂಚನೆ ನೀಡಲಾಗಿದೆ ಅಂತ ತಿಳಿಸಿದ್ರು ಅಲ್ಲಿಂದ ಎಲ್ಲರೂ ಹೊರಟು ಹೋದ್ರು ಅಂತ ಹೇಳಿದ್ರು ಇಲ್ಲಿ ರಾಜಕುಮಾರ್ ಅವರು ಇಲ್ಲಿ ಎಮ್ ಎಲ್ ಎವರು ಅಲ್ಲೇ ಇದ್ದರು ಅದೆಲ್ಲ ಮುಕ್ತಾಯ ಇದೆ ಎಲ್ಲ ಹೋದರು ಅಂತ ಹೇಳಿದರು ಅದರ ಬಗ್ಗೆ ಈಗಾಗಲೇ ಮೊನ್ನೆ ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಆಗಿದೆ ಚರ್ಚೆಯಾಗಿ ಒಂದು ನಿರ್ಧಾರ ಆಗಿದೆ ಹೈಕೋರ್ಟಿನ ನಿವೃತ್ತ ನ್ಯಾಯಾಧೀಶರನ್ನು ಇದು ಒಂದೇ ಅಂತಲ್ಲ ಈಗ ಕುರುಬ ಸಮುದಾಯದ ಒಂದು ಹೋರಾಟ ನಡೀತಾ ಇದೆ ವಾಲ್ಮೀಕಿ ಸಮುದಾಯದ ಹೋರಾಟ ನಡೀತಾ ಇದೆ ವಿ ಎಸ್ ಲಿಂಗಾಯತ್ ಪಂಚಮಸಾಲಿ ಹೋರಾಟ ನಡೀತಾ ಇದೆ ಹಾಗೆ ಬೇರೆ ಬೇರೆ ಜನಾಂಗಗಳವರು ಕೂಡ ಈಗ ಮೀಸಲಾತಿಯನ್ನು ಕೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಒಂದು ಸಂಪೂರ್ಣವಾದಂಥ ಸಮಗ್ರವಾದಂಥ ವರದಿಯನ್ನು ತರಿಸ್ಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆದಂಥ ಕ್ಯಾಬಿನೆಟಲ್ಲಿ ತೀರ್ಮಾನ ಆಗಿದೆ ಅದಕ್ಕೆ ಮುಖ್ಯ ನಿವೃತ್ತ ಹೈಕೋರ್ಟ್ ನ್ಯಾಯಾಧೀಶರನ್ನು ನೇಮಕ ಮಾಡಿ ಅವರಿಂದ ಸಮಗ್ರ ಅಧ್ಯಯನ ಮಾಡಿ ಮುಂದೆ ಯಾವ ರೀತಿ ಕ್ರಮ ಜರುಗಿಸಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಸುಮಾರು 25-30 ವಯಸ್ಸಿನ ಅಪರಿಚಿತ ಮಹಿಳೆಯ ಶವ ಪತ್ತೆಯಾಗಿರುವಂತಹ ಘಟನೆ ಬೆಂಗಳೂರು ಹೊರವಲಯ ಆನೇಕಲ್ ತಾಲೂಕಿನ ಹೆನ್ನಾಗರ ಕೆರೆಯಲ್ಲಿ ನಡೆದಿದೆ ಅಂದಹಾಗೆ ಸಾರ್ವಜನಿಕರು ವಾಯು ವಿಹಾರಕ್ಕೆ ಹೋದಾಗ ಕೆರೆಯಲ್ಲಿ ಶವ ತೇಲ್ತಾ ಇರುವುದನ್ನು ಕಂಡು ಭಯಗೊಂಡು ಕೂಡಲೇ ಸ್ಥಳೀಯರು ಜಿಗಣಿ ಠಾಣೆಗೆ ಕರೆ ಮಾಡಿ ಕೆರೆಯಲ್ಲಿ ಶವ ತೇಲ್ತಾ ಇರುವ ಬಗ್ಗೆ ಮಾಹಿತಿ ನೀಡಿದ್ದಾರೆ ಏನೋ ವಿಷಯ ತಿಳಿದು ಸ್ಥಳಕ್ಕಾಗಮಿಸಿದ ಜಿಗಣಿ ಪೊಲೀಸರು ಸ್ಥಳ ಪರಿಶೀಲನೆ ನಡೆಸಿದ್ರು ಈ ವೇಳೆ ಕೆರೆಯಲ್ಲಿ ಶವ ತೇಲ್ತಾ ಇರುವುದು ಕಂಡುಬಂದಿದೆ ಹೀಗಾಗಿ ಸ್ಥಳೀಯರ ನೆರವಿನಿಂದ ಪೊಲೀಸರು ಶವವನ್ನು ಕೆರೆಯಿಂದ ಹೊರತೆಗೆದಿದ್ದಾರೆ ಇದೇ ವೇಳೆ ಕಪ್ಪು ಬಣ್ಣದ ಚೂಡಿದಾರ್ ಧರಿಸಿದ್ದ ಸುಮಾರು 25-30 ವರ್ಷದ ಅಪರಿಚಿತ ಮಹಿಳೆಯ ಶವ ಎಂಬುದು ಕಂಡುಬಂದಿದೆ ಅಂದಹಾಗೆ ಒಂದು ವಾರದ ಹಿಂದೆ ಮಹಿಳೆಯೊಬ್ಬಳು ಒಬ್ಬಂಟಿಯಾಗಿ ಕೆರೆ ಬಳಿ ಇದ್ದುದನ್ನು ಸ್ಥಳೀಯರು ಗಮನಿಸಿದ್ದಾರೆ ಅಲ್ಲದೆ ಪೊಲೀಸರ ತನಿಖೆ ವೇಳೆ ಯಾರೋ ದುಷ್ಕರ್ಮಿಗಳು ಕುತ್ತಿಗೆಗೆ ವೇಲ್ ಬಿಗಿದು ಉಸಿರುಗಟ್ಟಿಸಿ ಕೊಲೆ ಮಾಡಿತು ಬಳಿಕ ಹೆನ್ನಾಗರ ಕೆರೆಯಲ್ಲಿ ಎಸೆದು ಹೋಗಿರುವ ಶಂಕೆ ವ್ಯಕ್ತವಾಗಿದೆ ಸದ್ಯ ಅಪರಿಚಿತ ಮಹಿಳೆ ಪತ್ತೆ ಸಂಬಂಧ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಕೊಲೆ ದಾಖಲು ಮಾಡಿಕೊಳ್ಳಲಾಗಿದ್ದು ತನಿಖೆ ಮುಂದುವರೆಸಿದ್ದಾರೆ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ